ಒಂದು ಡಿಗ್ನಿಫೈಡ್ ಲೈಫ್ ಅಂತ ನಾನು ನೋಡೋದಾದರೆ ನನ್ನ ಒಂದು ಫೀಲಿಂಗ್ಸ್ಗೆ ಅಥವಾ ನನ್ನನ್ನು ನಾನು ಟ್ರಾನ್ಸ್ಜೆಂಡರ್ ಅಂತ ನಾನು ಗುರುತಿಸ್ಕೊಳ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಒಂದು ನಾನು ನೋಡ್ತೀನಿ. ನೀವು ನನ್ನನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ನೀವು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ನನ್ನನ್ನು ಕೇವಲವಾಗಿ ನೀವು ನೋಡಲಿಕ್ಕೆ ಬರಬಾರ್ದು. ಅದು ನನಗೆ ಡಿಗ್ನಿಫೈ ಲೈಫ್ ಅಂತ ಅನಿಸುತ್ತೆ. ಸೊಸೈಟಿಯಲ್ಲಿ ನನ್ನ ಫ್ರೆಂಡ್ಸ್ ಅಥವಾ ನನ್ನದು ಫ್ಯಾಮಿಲಿ ಅಥವಾ ನನ್ನದು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಏನೆಲ್ಲ ನಾನು ಒಂದು ಸ್ಟಿಗ್ಮಸ್ಟೈಸ್ಗೆ ನಾನು ಒಳಗಾದೆ, ಅದೇ ನನಗೆ ಮೋಟಿವೇಶನ್. ಆದರೆ ನಮ್ಮ ಸಮುದಾಯದವರು ಇನ್ನು ನನ್ನ ಹಿಂದೆ ಬರುವಂಥ ಜನ ಅವ್ರಿಗೆ ಆ ಥರ ಸಮಸ್ಯೆಗಳನ್ನ ಫೇಸ್ ಮಾಡಬಾರ್ದು ಅವರು, ಅದಕ್ಕೋಸ್ಕರ ನನಗೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ನಾನು ನೋಡಬೇಕಾದ್ರೆ ಒಂದು ಎನ್ ಜಿ ಒ ಬಂದು ನಮ್ಮ ಸಮುದಾಯದ ಬಗ್ಗೆ ಕೆಲಸ ಮಾಡ್ತಾಯಿತ್ತು. ಆವಾಗ ನಾನು ಅಲ್ಲಿ ಸಮುದಾಯದ ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ನಾನು ಶುರು ಮಾಡಿದೆ. ನಾನು ಮುಖ್ಯವಾಗಿ ನಮ್ಮ ಸಮುದಾಯದ ಹಕ್ಕುಗಳು ಏನೇನಿದ್ದಾವೆ ಮತ್ತು ಅವ್ರಿಗೆ ನಾನು ಏನು ಕಾಂಟ್ರಿಬ್ಯೂಷನ್ ಮಾಡ್ಬೋದು ಅಂತ ನಾನು ನೋಡುವಾಗ, ಹೌದು, ನಮ್ಮ ಸಮುದಾಯಕ್ಕೆ ಸಂವಿಧಾನಾತ್ಮಕವಾಗಿ ಸುಮಾರು ವಿಚಾರಗಳು ನಾವು ತಿಳಿಸ್ಕೊಡ್ಬೇಕು ಮತ್ತು ಜೊತೆಗೆ ನಾನು ಕೂಡ ಅದನ್ನು ತಿಳ್ಕೋಬೇಕು ಅಂಥೇಳಿ ನಾನು ತಿಳ್ಕೊಂಡು ನಮ್ಮ ಹಕ್ಕುಗಳನ್ನ ನಾನು ಪ್ರತಿಪಾದನೆ ಮಾಡಲಿಕ್ಕೆ ನಾನು ಶುರು ಮಾಡಿದೆ. ಮತ್ತು ನಾನು ನನ್ನ ಹಕ್ಕುಗಳನ್ನ ಕಾನೂನಾತ್ಮಕವಾಗಿ ನಾನು ಫೈಟ್ ಮಾಡಿ ತಗೊಳ್ಳೋಷ್ಟು ಮಟ್ಟಿಗೆ ನಾನು ಒಂದು ಸ್ವಲ್ಪ ಮುಂದುವರೆದೆ. ನಮ್ಮದು ಕಮ್ಯುನಿಟಿ ಬಂದು ಸುಮಾರು ವಿಚಾರಗಳಿದ್ದಾವೆ, ಒಂದು ಎರಡು ಅಂತಲೇ ಅಲ್ಲ, ಅದು ಹೌಸಿಂಗ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಅಥವಾ ಫ್ಯಾಮಿಲಿ ಎಕ್ಸೆಪ್ಟೆನ್ಸ್ ಇರ್ಬೋದು, ಮೆಂಟಲ್ ಹೆಲ್ತ್ ಇರ್ಬೋದು, ಹೀಗೆ ಸುಮಾರು ವಿಚಾರಗಳಿದ್ದಾವೆ. ಈ ವಿಚಾರಗಳನ್ನ ಇಟ್ಟುಕೊಂಡು ನಾನು 2012 ನಾನು ಜೀವ ಅನ್ನೋ ಸಂಸ್ಥೆನ ಶುರು ಮಾಡಿ ನನ್ನ ಒಂದು ಕೆಲಸನ ನಾನು ಎಕ್ಸ್ಪೆಂಡ್ ಮಾಡ್ತಾ ಇದುವರೆಗೂ ಕೂಡ ಬಂದಿದ್ದೀನಿ. ಸೊ ಹರ್ ವರ್ಕ್ ಆಫ್ ಬಿಲ್ಡಿಂಗ್ ಕಮ್ಯುನಿಟಿ, ಎಸ್ಪೆಷಲಿ ಇನ್ ದ ಚಾಲೆಂಜಿಂಗ್ ಟೈಮ್ಸ್ ಆಫ್ ಹೆಟೆರೋನೋಮೇಟಿವ್ ಪೇಟ್ರಿಯಾರ್ಕಲ್ ಬ್ರಾಹ್ಮಿನಿಕಲ್ ಸೊಸೈಟಿ ಸ್ಟ್ರಕ್ಚರ್ಸ್ ಟು ಬಿಲ್ಡ್ ಅ ಕ್ವೇರ್ ಅಂಡ್ ಟ್ರಾನ್ಸ್ಜೆಂಡರ್ ಕೈಂಡ್ ಆಫ್ ಕಮ್ಯುನಿಟಿ ಇಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ದಟ್ ಕೆನ್ ಹ್ಯಾಪನ್ ಓನ್ಲಿ ವಿತ್ ಲವ್, ವಾರ್ಮ್ತ್ ಆ್ಯಂಡ್ ಪ್ಯಾಷನ್. ನನ್ನ ಸಮುದಾಯದ ಜನ ಎಲ್ಲ ರೀತಿಯಾದಂಥ ಒಂದು ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು. When I joined into a corporate company, she helped me a lot because I was really nervous to work for a corporate company where because of my gender. So that time she guided me a lot, like, no Rihanna, you can go and work in the corporate company, go in the mainstream and please recognize our community. Like, see, I'm educated, like I can run my life, but there are few trans community who don't know like how to write their name also. In that case, she used to help doing this Aadhaar card, PAN card and this ration cards, and she used to help our community doing this bank accounts also. ಇದು ನನಗೆ ತುಂಬ ಖುಷಿ ಕೊಡುತ್ತೆ. ನನಗೆ ಇವಾಗ ನನಗೆ 42 ಇಯರ್ಸ್, ಅಟ್ಲೀಸ್ಟ್ ನನಗೆ ನನ್ನ ಜೀವನದಲ್ಲಿ ಅಟ್ಲೀಸ್ಟ್ ಅಷ್ಟೊಂದು ಜೋರಾಗಿ ನಾನು ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಏನೋ ಸ್ವಲ್ಪ ಮಟ್ಟಿಗಾದರೂ ನನ್ನ ಸಮುದಾಯಕ್ಕೆ ನಾನು ನನ್ನದು ಕಾಂಟ್ರಿಬ್ಯೂಷನ್ ಇದೆ ಅಂತ ನನ್ನ ಜೀವನದಲ್ಲಿ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಐ ಆಮ್ ವೆರಿ ಪ್ರೌಡ್ ಆಫ್ ದಟ್.